ನಿಮ್ಮೊಡನೆ ಕಾಲವನ್ನು ಕಳೆಯುವುದೆಂದರೆ ಆ ಸ್ವರ್ಗವೇ ಧರೆಗಿಳಿದು ಬಂದಂತೆಯೇ ಸರಿ. ಪ್ರಾಣೇಶ್ವರ ಸತ್ಯ ಬಾಬ, ಆದರೆ ಇಂದಿನಿಂದ ನೀವು ಮಾತ್ರ ನನ್ನ ಮಂದಿರವನ್ನು ಬಿಟ್ಟು ಹೋಗಕೂಡದು. ಸತ್ಯಭಾಮ, ನನಗೂ ಹಾಗೆ ಅನ್ನಿಸುತ್ತಿದೆ. ನಿನ್ನ ಕೋಪ ತುಂಬಿದ ಮುಖವನ್ನು ನೋಡುವುದಕ್ಕಂತೂ ನನಗೆ ಅಮಿತಾನಂದ ಉಂಟಾಗುವುದು. ನಿನ್ನ ತಳು ನಡುವಿನ ನಡಿಗೆಯನ್ನು ಕಂಡಾಗಲಂತೂ ನೀರಿನಲ್ಲಿ ಗಮಿಸುವ ಅಂಧದಂತೆ ನೆನಪಾಗುತ್ತದೆ. ಪ್ರೇಯಸಿ ಪ್ರಾಣೇಶ್ವರ, ನನಗೆ ತಿಳಿದಿದೆ ತಿಳಿದಿದೆ ನೀವು ಮಹಾ ಹಗಳು ಭಟ್ಟರೆಂದು. ಆದ್ರೆ ಇಂದಿನಿಂದ ನನ್ನ ವೃತ್ತ ಮುಗಿಯುವವರೆಗೂ ನೀವು ಮಾತ್ರ ನೀರಿನ ಮಂದಿರ ಬಿಟ್ಟು ಕದಲಕೂಡದು. ತಿಳಿಯಿತೆ ಸ್ವಾಮಿ? ಹೌದು ಸತ್ಯಭಾಮ. ಪ್ರಿಯ ಕಿಂಗ್, ಅಬ್ಬಾ ಎಂತಹ ಆಜ್ಞೆ! ನಿನ್ನಂತ ಮೋಹದ ಅರಗಿಣಿಯನ್ನು ಬಿಟ್ಟು ನಾನು ಎಂದಿಗೂ ಎಲ್ಲಿಗೂ ಕದಲಲಾರೆ. ಪ್ರೇಯಸಿ ನೀಲಿ ಚಂದಿರ ಸತ್ಯಭಾಮ ಧರಿಗೆ ಮಯೂರಿ ಸ್ವರ್ಗದ ಪ್ರಾಣೇಶ್ವರ ಸತ್ಯಭಾಮ
ಬರುತ್ತೇನೆ, ತಿಳಿಯಿತೇನು? ಬಾಬಾ 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 ಸತ್ಯ ಬಾಬಾ ಭಯ ದಿಗೋ
ಬಾಬ ಬಯಸಿದೆ ನಾನು ವಂದಿಸಿ ನಡೆಯದೆ ಸರಿಯಾಗಿ ಬಾರೆ ವಂದಿಸಿ ನಡೆಯದೆ ಸರಿಯಾಗಿ ಬಾರೆ ಮನಮೋಹಿನಿ ಮನಮೋಹಿನಿ ಬಾಬೇಗ ಬಳಿಸಾರಿ ಹಟಾರಿ ಸತ್ಯಮಾಮಾಟದೆ ಕೋಪವಾಡದೆ ಸತ್ಯಮಾಮ ಮನಮೋಹಿನಿ ಬಾಬೇಗ ಬಳಿಸಾರಿ ಹಟಾರಿ ಬಾಬಾ ಬಿ ಪ್ರೀತಿಯ ತೋರುದ ಗಲ್ಲವ ಬಿಡಿಯಲಿ ನಡುವನು ಬಳಸುತ್ತ ಆದರವನಿಗೆ ನಡುವನು ಬಳಸುತ್ತ ಆದರವನಿಗೆ ಮನಮೋಹಿನಿ ಮನಮೋಹಿನಿ ಪ್ರಾಣೇಶ್ವರ ನೀವು ಏನು ಹೇಳಿದ್ರು ನಾನು ನಂಬತಕ್ಕವಳಲ್ಲ. ಏನಾದ್ರೂ ಆಗ್ಲಿ, ಇಂದು ನೀವು ನನ್ನ ವ್ರತ ಮುಗಿಯುವವರೆಗೂ ಈ ನನ್ನ ಮಂದಿರದ ಹೊಸ್ತಲನ್ನು ದಾಟುವಂತಿಲ್ಲ. ಒಂದು ವೇಳೆ ನೀವೇನಾದ್ರೂ ದಾಟಿ ಹೋಗಿದ್ದೆ ಆದ್ರೆ ಆಗ ನೀವು ನನ್ನ ಮುಖವನ್ನು ನೋಡಬೇಕಾಗುತ್ತದೆ. ಎಲ್ಲಿ ಈ ನನ್ನ ಮಂದಿರದಲ್ಲಿ ವಿಶ್ರಾಂತಿಯನ್ನು ಹೊಂದಿ ತಮ್ಮ ಆಜ್ಞೆಯಂತೆ ಆಗಲಿ. ದೇವಿಯ ಹಾಗೆ ಆಗ್ಲಿ ಪ್ರಾಣೇಶ್ವರ. ತಂಗಿ, ಸಹೋದರಿ, ತಂಗಿ ಸತ್ಯಭಾಮ. ಏ ಯಾರೇ ನೀನು? ಒಂದು ಹೆಜ್ಜೆಯನ್ನು ಮುಂದೆ ಇಳದೆ ಬಂದ ವಿಚಾರವೇನೆಂಬುದನ್ನು ಅಲ್ಲಿಂದಲೇ ಹೇಳುವಂಥವಳಾಗು. ತಂಗಿ, ನಾಳೆ ವ್ರತಕ್ಕೆ ಸ್ವಾಮಿಯನ್ನು ಕರೆಯಲು ಬಂದೆ. ಏನು ಏನು ಹೇಳಿದೆ? ನಾಳೆ ವ್ರತಕ್ಕೆ ಸ್ವಾಮಿಯವರನ್ನು ಕರೆದುಕೊಂಡು ಹೋಗಲು ಬಂದೆ. ಇದಕ್ಕಿಂತ ಮುಂಚಿತವಾಗಿ ಏನೋ ಕರೆದಿಯಲ್ಲ ಎಂದು ಕೇಳಿ. ತಂಗಿ, ಸಹೋದರಿ. ತಂಗಿ, ನಾನು ಇವಳಿಗೆ ತಂಗಿ ಹಾಗೆ ಕಾಣುವೆನೆ? ಛೇ ಛೇ ಛೇ. ಏ ಸಾಕು ಮಾಡೆ, ನಾನು ನಿನಗೆ ತಂಗಿಯೇನೆ? ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಲ್ಲು. ಏನು ಹೇಳಿದೆ? ನೀನು ನನ್ನ ಸ್ವಾಮಿಯನ್ನು ವ್ರತಕ್ಕೆ ಕರೆಯಲು ಬಂದಿರುವೆಯ? ಅಂದರೆ ನೀನೊಬ್ಬಳೇ ಸ್ತ್ರೀ ಏನು? ನಾವಾರು ವ್ರತ ಮಾಡುವವರಲ್ಲವೇನು? ಓಹೋ, ಈಗ ತಿಳಿಯಿತು. ನೀನು ಕರೆದ ಕೂಡಲೇ ನನ್ನ ಪ್ರಾಣೇಶ್ವರ ನಿನ್ನ ಹಿಂದೆ ಬಂದು ಬಿಡುತ್ತಾನೆ. ಅದಕ್ಕಾಗಿ ನಿನ್ನ ಮೇಲೆ ಅತಿಯಾದ ಪ್ರೀತಿ ಇದೆ ಎಂದು ಜಂಭ ತೋರಿಸಿ ನಿನಗೆ ಬಂದಿರುವೆಯ? ಅಹುದಮ್ಮ ಅಹುದು, ನೀನು ಸ್ತ್ರೀಯೇ ಅಹುದು. ಆದರೆ ಒಬ್ಬನನ್ನು ವರಿಸಿರುವ ನಾವೆಲ್ಲರೂ ಒಂದೇ ಅಲ್ಲವೇ? ಅದಕ್ಕಾಗಿ ನಿನ್ನ ವ್ರತವು ಮುಗಿದ ಬಳಿಕವಾದರೂ ಸ್ವಾಮಿಯನ್ನು ಅಂತಃಪುರಕ್ಕೆ ಕಳುಹಿಸಿ ಎಂದು ಕೇಳಲು ಬಂದೇನಷ್ಟೇ. ನೀನು ಕೇಳಿದ ಕೂಡಲೇ ನಾನು ನನ್ನ ಸ್ವಾಮಿಯನ್ನು ಕಳಿಸಿ ಬಿಡುತ್ತೇನೋ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ವ್ರತ ಮುಗಿಯುವವರೆಗೂ ನಾನು ಮಾತ್ರ ನನ್ನ ಸ್ವಾಮಿಯನ್ನು ಎಲ್ಲಿಗೂ ಕಳುಹಿಸುವಳಲ್ಲ. ಪ್ರಾಣೇಶ್ವರ, ಇದೀಗ ಹೀಗೆ ಮಾತನಾಡುತ್ತಿರುವೆ? ನಿನ್ನನ್ನು ನಿಂದಿಸಿ ನಿನ್ನ ಪ್ರಾಣವನ್ನು ಕಳೆಯಲು ನಾನು ಬಂದವಳಲ್ಲ. ನಿನ್ನ ವ್ರತವು ಮುಗಿದ ಬಳಿಕವಾದರೂ ಸ್ವಾಮಿಯವರನ್ನು ಅಂತಃಪುರಕ್ಕೆ ಕಳಿಸಿ ಎಂದು ಕೇಳಲು ಬಂದೇನಷ್ಟೇ. ನಿನಗೆ ಒಂದು ಬಾರಿ ಹೇಳಿದ್ರೆ ಅರ್ಥವಾಗುವುದಿಲ್ಲ. ನನ್ನ ವ್ರತ ಮುಗಿಯುವವರೆಗೂ
ನನ್ನ ಸ್ವಾಮಿಯನ್ನು ಈ ನನ್ನ ಮಂದಿರದಿಂದ ನಾನು ಎಲ್ಲಿಗೂ ಕಳಿಸುವುದಿಲ್ಲ ಅಲ್ಲವೇ ಪ್ರಾಣೇಶ್ವರ? ಸತ್ಯಭಾಮ ಹೋಗುವಿರೇನು? ಒಂದು ಹೆಜ್ಜೆ ಮುಂದೆ ನಿಟ್ಟಿದ್ದೆ ಆದ್ರೆ ತಿಳಿದಿದೆಯಲ್ಲ, ಬನ್ನಿ ಕುಳಿತುಕೊಳ್ಳಿ. ಸತ್ಯಭಾಮ ಏನಿಂದೆ? ಪಾರಿಜಾತ ಅಪಹರಣದಲ್ಲಿ ಆದ ಅಪಮಾನವು ಸಾಲದಾಗಿದೆ ಏನು? ಜಂಬವನ್ನು ಕೊಚ್ಚಿಕೊಂಡು ತುಲಾಭಾರವನ್ನು ಮಾಡಿಸಿ ತಲೆಯನ್ನು ತಗ್ಗಿಸಿದ್ದು ನಿನಗೆ ನೆನಪಿಲ್ಲವೇನು? ಆಗ ಈ ನಿನ್ನ ಗುಣ ಗಾಂಭೀರ್ಯಗಳು ಚೆನ್ನಾಗಿಯೇ ಪ್ರದರ್ಶಿಸಲ್ಪಟ್ಟಿತ್ತು. ಸಾಕು ಮಾಡೇ, ಸಾಕು ಮಾಡು. ಅಂದರೆ ಪಾರಿಜಾತವನ್ನು ತಂದಿದ್ದು ಇನ್ನೇನು ನಿನ್ನ ಪ್ರೀತಿಗಾಗಿ ಏನು? ಸಾಕು, ಸುಮ್ಮನೆ ಇರೆ. ಪ್ರಾಣೇಶ್ವರ, ನೀವೇನಾದ್ರೂ ನನ್ನ ಮಂದಿರದಿಂದ ಕದಲಿದ್ದೆ ಆದ್ರೆ. ಸತ್ಯಭಾಮ ಪ್ರಿಯೆ, ಇದೆಂತ ಧರ್ಮ ಸಂಕಟವಪ್ಪ! ಈ ಆಳು ವ್ರತ ನಿಯಮಗಳು ಯಾರಿಗೆ ಬೇಕು? ಪ್ರಾಣೇಶ್ವರ ರುಕ್ಮಿಣಿ ಸ್ವಾಮಿ, ಒಮ್ಮೆ ನನ್ನ ಪೂಜೆಯನ್ನು ಪಡೆದು ನನ್ನನ್ನು ಕೃತಾರ್ಥನನ್ನಾಗಿ ಸ್ವಾಮಿ ನೀವೀರ್ ವರ ಏನಾದ್ರೂ ಈ ಪರಮಾತ್ಮನನ್ನ ಅರೆದು ನಂಗೆ ಬಿಟ್ಟಿದೇನು? ಅಪ್ಪ ನೀವಾದರೂ ಬಂದಿರಿ, ಇವರು ಮಾಡುವ ವ್ರತಕ್ಕೆ ನಾನು ಕಾರಣನಂತೆ. ಇವರಿಬ್ಬರಿಂದಲೂ ಪೂಜೆಯನ್ನು ಮಾಡಿಸಿಕೊಳ್ಳಬೇಕಂತೆ. ಈಕೆ ಬಿಡುವುದಿಲ್ಲವಂತೆ ಈಕೆ ಬರಬೇಕೆಂತಲೂ ಕರೆಯುತ್ತಿದ್ದಾಳೆ. ಇರುವವನು ನಾನು ಒಬ್ಬನೇ, ಏನು ಮಾಡಲಿ? ನಾರಾಯಣ ನಾರಾಯಣ, ಸತ್ಯಭಾಮಾದೇವಿ, ಏನಿದು ವಿಪರೀತ ಈ ಉಭಯ ಸಂಕಟವೇನು? ಅಮ್ಮ ರುಕ್ಮಿಣಿ ದೇವಿ, ಏನು ಸಮಾಚಾರ? ಇದೇನಿದು ನಾರದರೆ? ಕಲಪ್ರಿಯರಾದ ನಿಮ್ಮನ್ನು ಇಂತಹ ಈ ಸನ್ನಿವೇಶಕ್ಕೆ ಕರೆಯಿಸಿದವರ್ಯಾರು? ಅಮ್ಮ ಸತ್ಯಭಾಮಾದೇವಿ, ನಾನೇನೋ ಕರೆಯದೆ ಬರುವನಾದರೂ ಹೇಳದೆಯೇ ಹೋದರೂ ಸತ್ಯಭಾಮ ಕೊನೆಯಲ್ಲಿ ನೆನಪಿಸಿಕೊಳ್ಳಬೇಕಾದಿತ್ತು. ಎಲೆ, ಮೊದಲ ಪರಮಾತ್ಮನ ಕೈಯನ್ನು ಬಿಡಿ, ಪರಮಾತ್ಮನ ಕೈಯನ್ನು ಬಿಡಿ. ನಾರಾಯಣ ನಾರಾಯಣ ಪ್ರಾಣೇಶ್ವರ. ಸತ್ಯಭಾಮ ಮುಂದಕ್ಕೆ ಬನ್ನಿ. ಸತ್ಯಭಾಮ ಪ್ರಾಣೇಶ್ವರ ಹೋಗುವ ನಡೆಯಿರಿ ಸ್ವಾಮಿ, ನೀವು ನನ್ನ ವ್ರತ ಮುಗಿಯುವರೆಗೂ ಹೋಗುವಂತಿಲ್ಲ. Thank you.
ಬಾರೆ ಬಾಪೇ ಬಾರೆ ಬಾಪೇ ಆನಂದ ದಿನಲಿ ಯುವಬಾ ಬಾರೆ ಬಾರೆ ಮಾಡಿದ ಪತಿವ್ರತ ಏಕಚಿತ್ತವು ನನ್ನನ್ನು ತನ್ಮನೆಯನ್ನಾಗಿ ಮಾಡುತ್ತಿದೆ. ಇದರಿಂದ ನಿನಗೆ ನನ್ನಲ್ಲಿ ಪ್ರೀತಿ ಎಷ್ಟೊಂದು ಪ್ರೀತಿ ವಿಶ್ವಾಸವಿದೆ ಎಂಬುದು ತಿಳಿಯುತ್ತದೆ. ಆದ್ದರಿಂದಲೇ ಜನರು ರುಕ್ಮಿಣಿ ವಲ್ಲಭನೆಂದು ನುಡಿಯುತ್ತಿರುವರು. ರುಕ್ಮಿಣಿ ಪ್ರಾಣೇಶ್ವರ, ನೀವು ಸಮಯ ಸಾಧಕರೇ ಸರಿ. ಇಷ್ಟು ದಿನಗಳಾದರೂ ನಿಮ್ಮ ಲೀಲೆಯನ್ನು ಅರಿಯಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅದು ಅಲ್ಲದೆ ಕೆಲ ದಿನಗಳಲ್ಲಿ ಎಲ್ಲರನ್ನೂ ಮರುಳು ಮಾಡಿ ತಕ ತಕನೆ ಕುಣಿಸಿ ಎಲ್ಲರಿಗೂ ಹುಚ್ಚನ್ನೇ ಇಳಿಸಿ ಬಿಡುವಿರಿ ಸ್ವಾಮಿ. ಸತ್ಯ, ನೀನು ಹುಚ್ಚರಾಗದಿದ್ದರೆ ಸಾಕು. ಹಿಂದೆ ನಿನ್ನ ವ್ರತ ಸಮಯದಲ್ಲಿ ನಾನು ಬಾರದಿದ್ದರೆ ಗೊತ್ತಾಗುತ್ತಿತ್ತು ಪರಿಣಾಮ. ರಾಣೇಶ್ವರ, ಸವತಿಯರಲ್ಲಿ ಜಗಳವನ್ನು ಹುಟ್ಟಿಸುವುದರಲ್ಲಿ ನೀವು ನಿಪುಣರಲ್ಲವೇ? ಆಗ ನಮಗೆ ಎಷ್ಟು ತೊಂದರೆಯಾಗುವುದೆಂದು ನೀವೇನೋ ತಿಳಿದಿರುವಿರೇನು? ಅನೇಕ ಪತ್ನಿಯರುಳ್ಳ ಪುರುಷರ ಸ್ಥಿತಿಗಳು ನಿಮಗೇನು ತಿಳಿಯಬೇಕು? ಒಬ್ಬೊಬ್ಬಳು ಒಂದೊಂದನ್ನು ಮಾತನಾಡುವುದು ಕಂಡರೆ ಈ ಜನ್ಮವೇ ಸಾಕಪ್ಪ ಎನಿಸುತ್ತದೆ. ಪ್ರಾಣೇಶ್ವರ, ಅದಕ್ಕಾಗಿ ನಮ್ಮನ್ನು ಇಷ್ಟೊಂದು ಗೋಳಾಡಿಸುವುದೇ? ಆದರೂ ನೀವು ವಿಚಿತ್ರ ನಾಟಕ ಸೂತ್ರಧಾರಿಗಳೆಂಬುದು ಸತ್ಯವೇ ಅಲ್ಲವೇ? ಪ್ರಿಯೇ, ಲೋಕದಲ್ಲಿ ಪುರುಷರಿಗೆ ಪತ್ನಿಯರದಿದ್ದರೆ ಪರಿಸ್ಥಿತಿ ಜಂಜಾಟವತಿಯಾಗಿ ತಲೆಕೆಟ್ಟು ತನಗೆ ತಾನೇ ಸಾಯುತ್ತಿದ್ದನು. ಜೀವನದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಲು ಬ್ರಹ್ಮನು ಹೆಣ್ಣೊಂದನ್ನು ಸೃಷ್ಟಿಸಿದ. ಆ ಹೆಣ್ಣು ಮುನಿದರಂತೂ ಆಗ ಗಂಡನ ಗತಿಯಂತೂ ಹರೋಹರ. ಅಂತಹ ಪರಿಸ್ಥಿತಿಯನ್ನು ನೀವುಗಳೇ ತಂದುಕೊಳ್ಳುವಿರಿ, ಅದಕ್ಕೆ ಸ್ತ್ರೀಯೇ ಕಾರಣವೆಂದು ಹೇಳುವಿರಿ. ನಿಮ್ಮಂತೆಯೇ ಹೆಣ್ಣಿಗೆ ಆಸೆ ಆಕಾಂಕ್ಷೆಗಳಿರುವುದಿಲ್ಲವೇ? ಅವುಗಳನ್ನು ತನ್ನ ಗಂಡನ ಬಳಿಯಲ್ಲದೆ ಮತ್ತಾರಲ್ಲಿ ಹೇಳಿಕೊಳ್ಳಬೇಕು ಸ್ವಾಮಿ. ಅದಕ್ಕಾಗಿ ಅಳು ಕೋಪ ಮುನಿಸುಗಳನ್ನು ತನ್ನ ಆಯುಧಗಳನ್ನಾಗಿ ಬಳಸಿಕೊಂಡು ತನ್ನ ಇಷ್ಟಾರ್ಥಗಳನ್ನು ತುಂಬಿಕೊಳ್ಳುವ ಆ ಹೆಣ್ಣಿನ ಆಟವನ್ನು ಆಗ ನೋಡಬೇಕು. ಪ್ರಾಣೇಶ್ವರ, ಹೆಣ್ಣನ್ನು ಆಡಿಕೊಳ್ಳುವುದೆಂದರೆ ನಿಮಗೊಂದು ವಿನೋದವಲ್ಲವೇ? ಪಾಪ ಪಾಂಡವರು ಅಂತಹ ಧೀರಗಳನ್ನು ಹಿಡಿತಕ್ಕೆ ತೆಗೆದುಕೊಂಡಿರುವ ಆ ದ್ರೌಪದಿ ಶಾಂತ ಪುರುಷಳೇ ಸರಿ. ಪ್ರಾಣೇಶ್ವರ, ಇತ್ತೀಚಿನ ಪಾಂಡವರ ವಿಚಾರವೇ ತಿಳಿಯಲಿಲ್ಲವಲ್ಲ. ಪ್ರಿಯೇ, ಆಕೆ ಖಂಡಿತವಾಗಿಯೂ ಮಾನವಳಲ್ಲ, ದೇವತೆಯೇ ಸರಿ. ಕಷ್ಟದ ಮುದ್ರೆಯೇ ಧರೆಗಿಳಿದಂತೆ ಆಕೆಯಿಂದ ಜಗತ್ತು ಅರ್ಥ ಮಾಡಿಕೊಳ್ಳುವ ವಿಷಯ ಬಹಳ ಇದೆ. ಇಡೀ ಒಂದು ಪುರಾಣವೇ ಅವಳ ಮೇಲೆ ರೂಪಿತವಾಗಿದೆ. ರುಕ್ಮಿಣಿ ಈಗ ಅವರು ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ.
ಇದರಿಂದ ಅವರ ಮಾನಾಪಮಾನಗಳ ಪರೀಕ್ಷೆ ಆಗಲಿದೆ ರುಕ್ಮಿಣಿ. ಆ ದುರುಳ ದುರ್ಯೋಧನಿಂದ ರಚಿತವಾದ ಮತ್ತೊಂದು ಕಪಟಕ್ಕೆ ಸಿಲುಕಿಕೊಂಡಿದ್ದಾರೆ. ಪ್ರಾಣೇಶ್ವರ, ಅದೇನು ಸ್ವಾಮಿ ಅಂತಹ ಜಾಲ? ಅವರ ಕಷ್ಟಗಳನ್ನು ಬಗೆಹರಿಸಲು ನೀವಿರುವಿರಲ್ಲ, ಅದಕ್ಕಾಗಿಯೇ ಭಕ್ತ ರಕ್ಷಕನೆಂಬ ಬಿರುದನ್ನು ತಾವು ಪಡೆದಿರಲ್ಲವೇ? ರುಕ್ಮಿಣಿ, ಈಗ ದುರ್ಯೋಧನನು ಅತಿ ಕೋಪಿಷ್ಠರಾದ ದುರ್ವಾಸರನ್ನು ಆದಿತ್ಯಕ್ಕಾಗಿ ಕಳಿಸಿರುವನು. ಸರಿ, ಅದಕ್ಕೇಕೆ ಚಿಂತೆ? ಅವರ ಬಳಿ ಅಕ್ಷಯ ಪಾತ್ರೆ ಇರುವುದಲ್ಲ, ಅದರಿಂದ ಅವರ ಕಷ್ಟಗಳೆಲ್ಲವೂ ನಿವಾರಣೆಯಾಗುವು. ನಿವಾರಣೆ ಏನೋ ಆಗಬಹುದು ರುಕ್ಮಿಣಿ, ಆದರೆ ಸಮಯ ಮೀರಿ ದ್ರೌಪದಿ ಊಟ ಮಾಡಿ ತೊಳೆದಿಟ್ಟ ನಂತರ ಅದರ ಮಹಿಮೆ ಇರುವುದಿಲ್ಲ ರುಕ್ಮಿಣಿ. ಅಂತಹ ದುರ್ವಾಸರು ಅಂತಹ ಸಮಯವನ್ನು ನೋಡಿ ಅಲ್ಲಿಗೆ ಹೋಗುತ್ತಿರುವರು ರುಕ್ಮಿಣಿ. ಅಯ್ಯೋ, ಮುಂದೇನು ಗತಿ? ನಿಸ್ವಾರ್ಥಿಗಳಾದ ಪಾಂಡವರಿಗೆ ಎಂತಹ ದುಃಖ ಒದಗಿರುವುದು. ಪ್ರಾಣೇಶ್ವರ, ಆ ನೀಚನಾದ ದುರ್ಯೋಧನಿಗೆ ಏನು ಮಾಡಿದರೂ ಸಾಲದು. ಸರಿ ಬಾ ಪ್ರಿಯೆ, ಇನ್ನು ಯೋಚಿಸಿ ಫಲವಿಲ್ಲ. ಆ ಚಿತ್ರಪಟದಲ್ಲಿರುವ ಪರಿಕಲ್ಪನೆಯನ್ನು ನೋಡು. ಆ ಸನ್ನಿವೇಶವು ನನ್ನ ಕಂಠದಲ್ಲಿ ಗಾನವಾಗಿ ಮೂಡುತ್ತಿದೆ ಪ್ರಿಯೆ. ಅದು ನಿನ್ನೊಂದಿಗೆ ಆ ಅನುಭವವೇ ಬೇರೆ ರುಕ್ಮಿಣಿ. ಬಾರೆ 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 ಆಡುವ ಬಾಲಿಯುವ ಮನದಲ್ಲಿ ಅರ್ಥವ ಪಡೆಯುವ ಬಾರೆ 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 ಆರು ಬಾಯಿಗಳಿಗರವ ಅರಿಯುವ ನೀರಿನ ಕಲರವ ಧ್ಯಾನವು.
ನನ್ನ ಧ್ಯಾನವು ನನ್ನ ಧ್ಯಾನವು ನಾರಾಯಣ ದೇವನೇ ಭಕ್ತರ ಪಾಲನೆ ಗರುಡ ವಾಹನ ನೀನೆ ನಾರಾಯಣ ನಾರಾಯಣ ದೇವರ ದೇವನೇ ಭಕ್ತರ ಪಾಲನೆ ಗರುಡ ವಾಹನ ನೀನೆ ನಾರಾಯಣ ಕರುಣಿಸಿ ನೀನು ಪಾವನ ಕರುಣಿಸಿ ನೀನು ಪಾವನ ನಾನು ಕರುಣಿಸಿ ಕಾಪಾಡು ನಾರಾಯಣ ನನ್ನ ಧ್ಯಾನವು ನನ್ನ ಧ್ಯಾನವು ನಾರಾಯಣ ಆ ಉತ್ತರಿಸುವ ಪ್ರಭುವೆ ಮಧುರಾಂತಕ ನೀನೆ ನಾರಾಯಣ ನಾರಾಯಣ ಅವತರಿಸುವ ದರೆಯ ಉತ್ತರಿಸುವ ಪ್ರಭುವೆ ಮಧುರಾಂತಕ ನೀನೆ ನಾರಾಯಣ ಶಾಪ ವಿಮೋಚನ ಶಂಕರ ಪವಿಮೋಚನ ಶಂಕರ ಪರಿಪಾಲಕ ನಾರಾಯಣ ನನ್ನ ಧ್ಯಾನವು ನನ್ನ ಧ್ಯಾನವು ನಾರಾಯಣ ಮಾನಸ್ವರೂಪನಾದ ಶ್ರೀಮನ್ನಾರಾಯಣನು ಮಾನವ ಅವತಾರಿಯಾಗಿ ಜನಿಸಿ ದುಷ್ಟ ಶಿಕ್ಷಣೆ ಮತ್ತು ಸೃಷ್ಟಿ ಪರಿಪಾಲನೆ ಎನ್ನುತ್ತಿರುವುದು ನಾರಾಯಣ ನಾರಾಯಣ. ಆತನ ಲೀಲೆಗಳನ್ನು ಪಾಡುತ್ತಾ ನನ್ನ ಕಲ್ಪನೆಯನ್ನಾಗಿ ಮಾಡಿಕೊಂಡು ಈ ವಿಚಿತ್ರ ರೀತಿಯ ಕಾರ್ಯವನ್ನು ಮಾಡುತ್ತಿರುವ ನಾನೇ ಭಾಗ್ಯಶಾಲಿ. ಇನ್ನು ಕೃತವರ್ಮನಾದರೂ ಸಕಲ ಸುರ ಭೋಗದಲ್ಲಿರುವನು. ಸೌಂದರ್ಯವತಿಯಾದ ಹೆಣ್ಣಿನ ಹಂದದಲ್ಲೂ ಸ್ತ್ರೀಲೋಲನಾಗಿ ತನ್ನ ಕರ್ಮವನ್ನು ಮರೆತಿದ್ದಾನೆ. ಆಗಲಿ, ಆತನನ್ನು ಎಚ್ಚರಿಸುವನು. ಹಾಗೆ ಪರಮಾತ್ಮನನ್ನು ಕಂಡು ಆತನ ಯಾವುದಾದರೂ ಒಂದು ಲೀಲೆಯಿಂದ ವಿಚಿತ್ರವೊಂದನ್ನು ಕಲ್ಪಿಸಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ಹೃದಯ ವೀಣೆಯ ಗಾನ ಶ್ರೀಹರಿ ಧ್ಯಾನ ನಾರದ ಸ್ತುತಿಸುವ ಅನುಭವ ನಿನ್ನದಯ್ಯಾ
ನಿನ್ನ ದಯ್ಯ ನಾನು ನಿನ್ನವನೆಂದು ಕಾಯುವೆ ನೀ ದಯ್ಯ ಹರಾಯ ನಾನು ನಿನ್ನವನೆಂದು ಕಾಯುವೆ ನೀ ದಯ್ಯ ನೀ ಕಾಪಾಡುವ ನನ್ನ ದಯ್ಯ ಹೃದಯ ವೀಣೆಯ ಗಾನ ಶ್ರೀ ಕಲ್ಯಾಣ ನಾರದ ನುಡಿಸುವ ಹೃದಯ ವಿಧಾನ ನಾರಾಯಣ ನಾರಾಯಣ ನನ್ನ ಮನದಲ್ಲಿ ನನ್ನ ಹೃದಯ ಭಕ್ತಿಯು ನೀನೆ ಆ ನೀನೆ ಮಾಯಾ ಮೋಹದ ಜಗತಿಯು ನಾರಾಯಣ ನೀನೆ ಮಾಯಾ ಮೋಹದ ಜಗತಿಯು ಎನ್ನ ಜೀವನ ಹೃದಯ ವಿನಯ ಜ್ಞಾನ ನಾರದ ಸುತಿಸುವ ಅಮರ ವಿಧಾನ ನಾರಾಯಣ ನಾರಾಯಣ ನಾರಾಯಣ